ഹായ് എവരിവൺ, വെൽക്കം ബാക്ക് ടു മൈ യൂട്യൂബ് ചാനൽ. എല്ലാ സി ഇ ടി വിദ്യാർത്ഥികളിലെ നമ്മൾ സി ഇ ടി അപ്ഡേറ്റ്സ്ക്ക് സ്വാഗത. ഇല്ലി സാകഷ്ടു വിദ്യാർത്ഥികളു ഫസ്റ്റ് റൗണ്ട് സീറ്റ് അലോട്ട്മെൻ്റ് ആകെ, നന്തര ഇല്ലി കൺഫ്യൂഷൻ ഇതീര ചോയ്സ് എൻട്രി യാവ ബിഡ്താരെ ಅಂತ. ಸದ್ಯಕ್ಕೆ ಯಾವುದೇ ರೀತಿ ಲಿಂಕ್ ಅನ್ನು ಕೂಡ ಜನರೇಟ್ ಮಾಡಿಲ್ಲ ಚಾಯ್ಸ್ ಎಂಟ್ರಿ. ಬಟ್ ನಿಮಗೆ ಗೊತ್ತಿರೋಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದುಬಿಟ್ಟು ಡಿಲೇ ಆಯಿತು, ಸ್ವಲ್ಪ ಲೇಟಾಗಿ ಅನೌನ್ಸ್ಮೆಂಟ್ ಮಾಡಿದ್ರು ನೆನ್ನೆ. ಆ ಕಾರಣದಿಂದ ಲೇಟಾಗಿ ಅನೌನ್ಸ್ಮೆಂಟ್ ಮಾಡಿರೋ ಕಾರಣದಿಂದ ಇಂದು ನಿಮಗೆ 11 ಗಂಟೆ ನಂತರ ನಿಮಗೆ ಚಾಯ್ಸ್ ಎಂಟ್ರಿ ಬಿಡಬೇಕಿತ್ತು. ಬಟ್ ಇನ್ನೂ ಬಿಟ್ಟಿಲ್ಲ, ಇವತ್ತೇ ಡೇಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತೇ ನೈಟು ಬಿಡುವ ಸಾಧ್ಯತೆ ಹೆಚ್ಚಿದೆ. ಇನ್ ಕೇಸ್ ಎಕ್ಸ್ಟೆನ್ಷನ್ ಮಾಡಿದ್ರೆ ಕೆ ಅವರು ನೋಟಿಫೈನ ಮಾಡ್ತಾರೆ. ಇಲ್ಲಿ ನೀವು ರಿಸಲ್ಟ್ ಶೀಟನ್ನು ನೀಟಾಗಿ ನೋಡಬೇಕಾಗುತ್ತೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದ್ದೀರಾ ಫೀಸಲ್ಲಿ, ಅದನ್ನು ನೀಟಾಗಿ ನೀವು ಫೀಸ್ ನೋಡಬೇಕಾಗುತ್ತೆ. ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಫೀಸ್ ಇದ್ದಾವೆ, ನಿಮ್ಮದು ಯಾವ ಕ್ವೋಟಾ ಅಂಡರ್ ಇದ್ದಾರೆ ಅಂತ. ಇನ್ ಕೇಸ್ ನಿಮ್ಮದು ಇನ್ಕಮ್ ಜಾಸ್ತಿ ಇದ್ದರೆ ನಿಮಗೆ ಫೀಸ್ ಜಾಸ್ತಿ ಇರುತ್ತೆ. ಇನ್ನು OBC ವಿದ್ಯಾರ್ಥಿ ಇದ್ರೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಸೇಮ್ ಫೀಸ್ ಇರುತ್ತೆ. ಅದೇ ರೀತಿ ನಿಮಗೆ 98,000 ಅದೇ ರೀತಿ ಅಷ್ಟು ಇದೆ. ವಿದ್ಯಾರ್ಥಿಗಳೇ ನೀವು ಗ್ಯಾಪ್ ನೋಡ್ಕೊಳ್ಳಿ, ನೀವು ಮತ್ತೆ ಎಕ್ಸ್ಟ್ರಾ ಫೀಸನ್ನು ಕೂಡ ಪೇ ಮಾಡೋಕ್ಕಾಗುತ್ತೆ. ಕಾಲೇಜ್ ಫೀಸ್ ಅಂತ ಇಲ್ಲಿ ಎಷ್ಟಿದೆ ಫೀಸು ಅಷ್ಟಕ್ಕೆ ನೀವು ಸ್ಟಿಕ್ ಆನ್ ಆಗಿಬಿಡಿ. ನೀವು ಕಾಲೇಜ್ ಫೀಸ್ನ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಸರ್ಕಾರಿ ಕಾಲೇಜ್ಗಳಲ್ಲಿ ಅಪ್ ಟು 10,000 ಇರುತ್ತೆ, ಅದನ್ನು ಕೂಡ ಕನ್ಸಿಡರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೂ ಸಹ SC/ST ವಿದ್ಯಾರ್ಥಿಗಳಿಗೆ ಕೇವಲ 500 ರೂಪಾಯಿ ಕೊಟ್ಟ ಕಾರಣ ಎಕ್ಸ್ಟ್ರಾ ಕಾಲೇಜ್ ಫೀಸನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ಕಾರಿ ಕಾಲೇಜುಗಳಲ್ಲಿ. ಬಟ್ ಪ್ರೈವೇಟ್ ಕಾಲೇಜಸ್ಸಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಕ್ಸ್ಟ್ರಾ ಕಾಲೇಜ್ ಫೀಸನ್ನು ಕಟ್ಟಬೇಕಾಗುತ್ತೆ, ಇನ್ಕ್ಲೂಡಿಂಗ್ SC/ST ವಿದ್ಯಾರ್ಥಿಗಳು. ಅದೇ ರೀತಿ ನಿಮ್ಮದು SN ಕೂಡ ಆದರೆ ಫೀಸ್ ಕಡಿಮೆ ಇರುತ್ತೆ, SC/ST ಆದರೆ ಫೀಸ್ ಕಡಿಮೆ ಇರುತ್ತೆ. ಅದನ್ನು ಕೂಡ ನೀವು ನೀಟಾಗಿ ಅನಾಲಿಸಿಸ್ ಮಾಡ್ಕೊಳ್ಳಿ. ಅದೇ ರೀತಿ ಕನ್ಫ್ಯೂಷನ್ ಆಗಬೇಡಿ, ನಿಮ್ಮದು ಯಾವ ಕ್ವಾರ್ಟರ್ ಅಂಡರ್ ಬಂದಿರುತ್ತೆ ನೋಡ್ಕೊಳ್ಳಿ. ಫಾರ್ ಮೋರ್ ಇನ್ಫಾರ್ಮೇಷನ್ ನೀವು ಫೀಸ್ ಸ್ಟ್ರಕ್ಚರ್ ನೋಡಿ ಅನಾಲಿಸಿಸ್ ಮಾಡಿ. ಅದೇ ರೀತಿ ಚಾಯ್ಸ್ ಎಂಟ್ರಿ ಬಿಡ್ತಾರೆ, ಕಂಪಲ್ಸರಿ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ ಕೇಸ್ ಅದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಚಾಯ್ಸ್ ಎಂಟ್ರಿ ಮ್ಯಾಂಡೇಟರಿ, ಎಲ್ಲ ವಿದ್ಯಾರ್ಥಿಗಳು ಕಂಪಲ್ಸರಿ ಮಾಡಬೇಕು. ಇನ್ ಕೇಸ್ ನೀವು ವರ್ಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗೋದಾದ್ರೆ ಚಾಯ್ಸ್ ಟು, ವರ್ಲ್ಡ್ ಮಾಡಿದ್ರೆ ನೆಕ್ಸ್ಟ್ ರೌಂಡಿಗೆ ಹೋಗೋದಾದ್ರೆ ಚಾಯ್ಸ್ 3, ಸಿಕ್ಕಿರೋ ಸೀಟು ತೃಪ್ತಿಯಾಗಿ ನೀವು ಅಡ್ಮಿಷನ್ ಆಗ್ತೀನಿ ಅಂದರೆ ಚಾಯ್ಸ್ 1. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಇದು ಮ್ಯಾಂಡೇಟರಿ. ಎಲ್ಲ ವಿದ್ಯಾರ್ಥಿಗಳು ತಯಾರಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.